ಸುಂದರ ಪ್ರಕೃತಿಯ ಮಡಿಲಲ್ಲಿ ಸದಾ ಹಸಿರಿನ ಅಡಿಕೆ ತೋಟದ ಅಂಚಿಗೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಂದಿಗೆ ಕವಿ ಕಯ್ಯಾರ ಕಿಂಜಣರಯ್ಯವರದು ಕೌಟುಂಬಿಕವಾಗಿ ಸಂತೃಪ್ತ ಬದುಕು. ಸುತ್ತುವರಿದ ತೆಂಗು ಅಡಿಕೆ ತೋಟಗಳು, ಮನೆಯಂಗಳದ ಆಳೆತ್ತರದ ತುಳಸಿ ಕಟ್ಟೆ ಸಾಂಪ್ರದಾಯಿಕ ಬದುಕಿನ ಚೌಕಟ್ಟು ನಿರ್ಮಿಸುವಂತೆ ಕಂಡರೂ ಅದರೊಳಗೆ ಬದುಕುತ್ತಿರುವ ರೈಯವರದು ಹೋರಾಟದ ಬದುಕು. ಮನೆಯಲ್ಲಿ ಎಲ್ಲೆಂದರೆ ಅಲ್ಲಿ ಪುಸ್ತಕದ ರಾಶಿ, ಓದು ಅಧ್ಯಯನ ಬರವಣಿಗೆ ಅವರಿಗಂಟಿದ ಗೀಳು. 1915 ಜೂನ್ ತಿಂಗಳ 8 ತಾರೀಕು ತುಳುನಾಡಿನ ಮಾತೃಮೂಲ ಪದ್ಧತಿಯ ಕುಟುಂಬದಲ್ಲಿ ಹುಟ್ಟಿದ ರೈಯವರಿಗೆ 81 ವರ್ಷ. ಕನ್ನಡದ ಕರ್ನಾಟಕದ ಪ್ರಶ್ನೆ ಬಂದಾಗ ಒಂದೆಡೆ ಅದಮ್ಯ ಉತ್ಸಾಹ, ಜೊತೆ ಜೊತೆಗೆ ನಿರಾಸೆ ಕೊರಗು. 1956 ಭಾಷಾವಾರು ಪ್ರಾಂತ್ಯ ರಚನೆಯಾಗಿ ಕಾಸರಗೋಡು ಕೇರಳಕ್ಕೆ ಸೇರಿಹೋಯಿತು. ಕನ್ನಡ ಜನ ಕನ್ನಡ ರಾಜ್ಯೋದಯ ದಿನಾಚರಣೆಯ ಸಂಭ್ರಮದಲ್ಲಿದ್ದರೆ ಕನ್ನಡ ನೆಲದಿಂದ ಬೇರೆಯಾದ ಕಾಸರಗೋಡಿನಲ್ಲಿ ನಿಂತು ಬೆಂಕಿ ಬಿದ್ದಿದೆ ಬನ್ನಿರೋ ಎಂದು ಆಪತ್ಕಾಲದ ಮೊರೆ ಇಟ್ಟವರು ಕಿಂಜಣರಾಯ್. ಅಂದಿನಿಂದ ಇಂದಿನವರೆಗೆ ಕಾಸರಗೋಡು ಕರ್ನಾಟಕಕ್ಕೆ ಸೇರಬೇಕು ಎಂಬ ಅವರ ಹೋರಾಟ ನಿರಂತರವಾಗಿ ನಡೆದೇ ಇದೆ. ಶ್ರೀಮುಖ, ಪುನರ್ನವ, ಪಂಚಮಿ, ಎನ್ನಪ್ಪೆ, ತುಳುವಪ್ಪೆ, ಹೀಗೆ ಕನ್ನಡ ತುಳು ಭಾಷೆಗಳಲ್ಲಿ 13 ಕವನ ಸಂಕಲನಗಳು ಅವರ ಲೇಖನಿಯಿಂದ ಹೊರಬಂದಿವೆ. ಮಲಯಾಳ ಸಾಹಿತ್ಯ ಚರಿತ್ರೆ ಅವರ ವಿದ್ವತ್ಪೂರ್ಣ ವಿಮರ್ಶಾಕೃತಿ. ಅನ್ನದೇವರು ಮತ್ತು ಇತರ ಕಥೆಗಳು ಅವರ ಕಥಾಸಂಕಲನ. ವಿರಾಗಿಣಿ ಅವರ ನಾಟಕ ಕೃತಿ. ಹೀಗೆ ಸಾಹಿತ್ಯದ ವಿವಿಧ ಪ್ರಕಾರಗಳಲ್ಲಿ ಕೃತಿ ರಚನೆ ಮಾಡಿದರೂ ಇಡೀ ಕರ್ನಾಟಕ ಅವರನ್ನು ಗುರುತಿಸುತ್ತಿರುವುದು ಕಾಸರಗೋಡಿನ ಯೋಧ ಎಂದು. ಅವರ ಪ್ರತಿಭೆಗೆ ಸಂದ ಪುರಸ್ಕಾರಗಳು ಹಲವು. ರಾಜ್ಯ ರಾಷ್ಟ್ರ ಪ್ರಶಸ್ತಿಗಳು ಅವರನ್ನು ಅರಸಿಕೊಂಡು ಬಂದಿವೆ. 1970 ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, 85 ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ, 90 ಸಾಹಿತ್ಯ ಪರಿಷತ್ತಿನ ಗೌರವ ಪ್ರಶಸ್ತಿ ಅವರನ್ನು ಅರಸಿಕೊಂಡು ಬಂದರು. ಕನ್ನಡ ಕಾವಲು ಗಡಿ ಸಮಿತಿಯ ಸದಸ್ಯರಾಗಿ, ಕಾಸರಗೋಡು ಹೋರಾಟ ಸಮಿತಿಯ ಕಾರ್ಯದರ್ಶಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಕಾಸರಗೋಡು ಎಂದಾಕ್ಷಣ ಅದರೊಂದಿಗೆ ಕಯ್ಯಾರ ಕಿಂಜಣ್ಣರಯ್ಯ ಎಂಬ ನಿಮ್ಮ ಹೆಸರು ಬರ್ತದೆ. ಅಖಿಲ ಕರ್ನಾಟಕ ಶ್ರೇಷ್ಠ ಕವಿಗಳಲ್ಲಿ ನಿಮ್ಮ ಹೆಸರು ಸೇರಿಕೊಂಡಿದೆ. ನೀವು ಈ ಸಾಹಿತ್ಯ ವ್ಯವಸಾಯವನ್ನು ಯಾವಾಗ ಪ್ರಾರಂಭ ಮಾಡಿದಿರಿ, ಯಾವ ಪ್ರೇರಣೆಯಿಂದ ಪ್ರಾರಂಭ ಮಾಡಿದಿರಿ ಅಂತ? ನೀವು ಕಾಸರಗೋಡು ಎನ್ನುವಾಗ ನನ್ನ ಹೆಸರು ಬರಲಿಕ್ಕೆ ಕಾಸರಗೋಡಿಗೆ ಪ್ರತ್ಯೇಕವಾದಂಥ ಅನೇಕ ಕೆಲಸಗಳನ್ನು ನನ್ನ ಜೀವಮಾನದಲ್ಲಿ ನಾನು ಮಾಡಲಿಕ್ಕೆ ಪ್ರಯತ್ನ ಪಟ್ಟದ್ದು ಒಂದು ಕಾರಣ. ಆದರೆ ಅದೇ ಒಂದು ವಿಷಯ ಮಾತ್ರ ಅಲ್ಲ, ಸಾಹಿತ್ಯದಲ್ಲಿ ನಾನು ಬಾಲ್ಯಾರಭ್ಯ ಆಸಕ್ತಿ ವಹಿಸಿದ್ದೆ. ಅದಕ್ಕೆ ಮುಖ್ಯ ಕಾರಣ ನಮ್ಮ ಹಳ್ಳಿಯಲ್ಲಿ ನಮ್ಮ ಮನೆತನದಲ್ಲಿ ಈ ಯಕ್ಷಗಾನದ ಕುರಿತು ತುಂಬ ಜನರಿಗೆ ಆಸಕ್ತಿ ಇತ್ತು. ಆಗ ದೊಡ್ಡ ಒಂದು ಜಾಯಿಂಟ್ ಫ್ಯಾಮಿಲಿ ನಮ್ಮದು. ಆ ಕಾಲದಲ್ಲಿ ಎಲ್ಲ ಜಾಯಿಂಟ್ ಫ್ಯಾಮಿಲಿ 50 ಕುಟುಂಬ ಒಂದು ಮನೆಯಲ್ಲಿ, 50 to 100 ಹೆಚ್ಚು ಜನರು ಇದು. ಅಂಥ ಕಡೆಯಲ್ಲಿ ತಾಳ ಮದ್ದಳೆ ಬೇಕಾದಂಥ ಜನ ಮದ್ದಲೆ ಹೊಡಿಲಿಕ್ಕೆ ಅವರೇ ಇದ್ದರು. ಚಂಡೆಗೆ ಅವರೇ ಇದ್ದರು, ಭಾಗವತಿಗೆ ಅವರು ಇದ್ದರು, ಅರ್ಥಕ್ಕೆ ಅವರು ಇದ್ದರು. ಇದನ್ನು ಕೇಳುವ ಒಂದು ಕುತೂಹಲ, ಪುರಾಣ, ರಾಗ, ರಸ, ಆನಂದ, ಇದು ಒಂದು ನಮಗೆ ಹಿನ್ನೆಲೆಯಾಗಿ ಸಾಹಿತ್ಯಕ್ಕೆ ಒಂದು ಪ್ರವೇಶ ಕೊಟ್ಟಿತು. ಬಹುಶಃ ನನ್ನಂತೆ ಇಡೀ ದಕ್ಷಿಣ ಕನ್ನಡ ಉತ್ತರ ಕನ್ನಡದ ಎಲ್ಲ ಮನೆತನಗಳಿಗೂ ಈ ಪ್ರೇರಣೆ ಸಹಜವಾಗಿ ಬಂದದ್ದು ಅಂತ ನನ್ನ ಅಭಿಪ್ರಾಯ. ನಿಮ್ಮ ವಿದ್ಯಾಭ್ಯಾಸ ಎಲ್ಲಿ ನಡೆಯಿತು? ನಿಮಗೆ ಸಂಸ್ಕೃತ ಭಾಷೆಯ ಮೇಲಿರುವ ವಿಶೇಷ ಅಭಿಮಾನಕ್ಕೆ ಏನು ಕಾರಣ? ನನಗೆ ವಿದ್ಯಾಭ್ಯಾಸ ಈ ವಾತಾವರಣದಲ್ಲಿ ಇದೇ ಗ್ರಾಮದಲ್ಲಿ ನಡೆಯಿತು. ಆ ಕಾಲಕ್ಕೆ ಈ ಗ್ರಾಮದಲ್ಲಿ ಪ್ರತಿಯೊಂದು ಮನೆಯಿಂದಲೂ ಕೂಡ ಸಂಸ್ಕೃತ ಕಾಲೇಜಿಗೆ ಒಬ್ಬರು ಇಬ್ಬರು ಹೋಗ್ತಾಯಿದ್ರು. ಒಳ್ಳೆ ವಿದ್ವಾಂಸರಾಗಿ ಯೂನಿವರ್ಸಿಟಿಯ ಪದವೀಧರರಾಗಿ ಬರ್ತಿದ್ರು. ನನಗೆ ಹೈಸ್ಕೂಲಿಗೆ ಹೋಗಬೇಕು ಎನ್ನುವ ಆಸೆ ಸ್ವಲ್ಪ ಆ ಕಾಲಕ್ಕಿತ್ತು.
ಹೈಸ್ಕೂಲ್ ಹೋಗಬೇಕಾದ್ರೆ ಪುತ್ತೂರಿಗೆ ಹೋಗಬೇಕು, ಕಾಸರಗೋಡು ಹೋಗಬೇಕು, ಮಂಗಳೂರು ಹೋಗಬೇಕು. ದೊಡ್ಡ ಕುಟುಂಬದ ಯಜಮಾನರಾದಂಥ ನನ್ನ ಅಜ್ಜ ನನ್ನ ತಂದೆ ತೀರಿ ಹೋಗಿದ್ದರು, ಅವರಿಗೆ ಭಾರ ಆದೀತು ಅಂತ ನನ್ನ ತಾಯಿ ಸಂಸ್ಕೃತ ಶಾಲೆಗೆ ಹೋಗು ಅಂತ ಹೇಳಿದರು. ಹೋಗಿಬಿಟ್ಟು ನಾನು ಹೋದಲ್ಲಿ ಮತ್ತೆ ಹಿಂಜರಿಲಿಲ್ಲ. ಪ್ರಾರಂಭದಲ್ಲಿ ನಮ್ಮ ಮನೆತನ ಸಂಸ್ಕಾರ ಸಂಸ್ಕೃತಕ್ಕೆ ಅನುಕೂಲ ಇರಲಿಲ್ಲ. ಆದರೂ ನಾನು ಅಮರ ಶ್ಲೋಕದಿಂದ ಹಿಡಿದು ಶಬ್ದರು ಶಬ್ದಮಂಜರಿ ಧಾತುರೂಪಾವಳಿ ಎಲ್ಲ ಬಾಯ್ಪಾಠ ಮಾಡಿ ಕಾಳಿದಾಸನೋ ಬಾಣನೋ ಎಲ್ಲರನ್ನೂ ಬಾಯ್ಪಾಠ ಮಾಡಿ ಕ್ಲಾಸಿನಲ್ಲಿ ಹುಷಾರಾಗಿಬಿಟ್ಟೆ. ನನ್ನ ಪ್ರಿನ್ಸಿಪಾಲರು ನನ್ನನ್ನು ಬೆಂತಟ್ಟಿದ್ರು, ಹುಷಾರು ನೀನು ಅಂತ ಹೇಳಿದರು. ಯೂನಿವರ್ಸಿಟಿಯಲ್ಲಿ ಕೂಡ ಒಳ್ಳೆಯ ಪದವಿ ಸಿಕ್ಕಿತು. ಆಮೇಲೆ ಸಂಸ್ಕೃತವೇ ನನ್ನ ಸಾಹಿತ್ಯಕ್ಕೆ ದೊಡ್ಡ ಹಿನ್ನೆಲೆಯಾಗಿ ನನಗೆ ಇವತ್ತು ಕೂಡ ಸಂಸ್ಕೃತ ಅಂದರೆ ರೋಮಾಂಚನ ಆಗ್ತದೆ. ಅಲ್ಲಿನ ಸಾಹಿತ್ಯ ಆ ಸಂಸ್ಕೃತಿ ಉಂಟಲ್ಲ, ಅದು ಭಾರತೀಯ ಸಂಸ್ಕೃತಿ. ಅದು ಕನ್ನಡ ನಾಡಿನ ಸಂಸ್ಕೃತಿ ಮಾತ್ರ ಅಲ್ಲ, ತುಳುನಾಡಿನ ಸಂಸ್ಕೃತಿ ಮಾತ್ರ ಅಲ್ಲ, ತೆಲುಗಿನ ಸಂಸ್ಕೃತಿ ಅಲ್ಲ, ಇಡೀ ಭಾರತ ದೇಶದ ಇಡೀ ಪ್ರಪಂಚಕ್ಕೆ ವ್ಯಾಪಕವಾದಂಥ ಅತ್ಯುತ್ತಮವಾದಂಥ ಸಂಸ್ಕೃತಿ ಸಂಸ್ಕೃತ ಭಾಷೆಯಲ್ಲಿ ಉಂಟು. ಆದ್ದರಿಂದ ಅದನ್ನು ನಾನು ಎಂದೆಂದಿಗೂ ನಾನು ಅದಕ್ಕೆ ಋಣಿ. ಕನ್ನಡ ಪರ ಚಳುವಳಿಯ ಮುಂಚೂಣಿಯಲ್ಲಿದ್ದ ಈ ಯೋಧ ಸ್ವಾತಂತ್ರ್ಯ ಯೋಧನೂ ಹೌದು. ತಮ್ಮ 15ನೇ ವಯಸ್ಸಿನಿಂದಲೇ ಖಾದಿ ವ್ರತ ತೊಟ್ಟು ಇಂದಿಗೂ ನಡೆಸಿಕೊಂಡು ಬರುತ್ತಿದ್ದಾರೆ. ಕನ್ನಡ, ಇಂಗ್ಲಿಷ್ ಹಾಗೂ ಸಂಸ್ಕೃತ ಭಾಷೆಗಳಲ್ಲಿ ಪಾಂಡಿತ್ಯ, ಕನ್ನಡದ ಬಗ್ಗೆ ಎಣೆಗಿಲ್ಲದ ಅಭಿಮಾನ. ನನಗೆ ದೇಶಾಭಿಮಾನದ ಜತೆಯಲ್ಲಿ ಕರ್ನಾಟಕ ಏಕೀಕರಣ ಅಭಿಮಾನವು ಬಂತು. ಅದನ್ನು ನೀವು ಚಾರಿತ್ರಿಕವಾಗಿ ತಿಳ್ಕೊಳ್ಳೋದಿದ್ದರೆ ಕಾಂಗ್ರೆಸ್ ಪಕ್ಷದವರೇ ದೇಶಕ್ಕೆ ಹೋರಾಡಿದಂಥ ಗಾಂಧಿ, ಮೋತಿಲಾಲ್ ಮೊದಲಾದವರೇ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಮ್ಮ ನಮ್ಮ ತಾಯಿ ಮಾತಿನಲ್ಲಿಯೇ ಆಡಳಿತ ಆಗಬೇಕು, ಸಾಮಾನ್ಯ ಜನರಿಗೆ ದೇಶದ ಆಡಳಿತ ಅರ್ಥ ಆಗಬೇಕು ಎನ್ನುವುದಕ್ಕೆ ದೇಶವನ್ನು ಭಾಷಾವಾರು ವಿಂಗಡಿಸಬೇಕು ಎನ್ನುವ ಪ್ರತಿಜ್ಞೆ ಕೈಗೊಂಡರು. ಯಾಕಂದ್ರೆ ನಮ್ಮನ್ನು ವಿಂಗಡಿಸಲಿಕ್ಕೆ ಬ್ರಿಟಿಷರು ಬೇರೆ ಬೇರೆ ಭಾಷೆಗಳನ್ನು ಒಂದು ಪ್ರಾಂತ ಮಾಡಿ ಮದ್ರಾಸ್ನಲ್ಲಿ ತಮಿಳು, ತೆಲುಗು, ತುಳು, ಕನ್ನಡ ಎಲ್ಲ ಇತ್ತು. ಅದೇ ರೀತಿ ಎಲ್ಲ ಕಡೆಯಲ್ಲಿ ಹಾಗೇ ತೊಂದರೆ ಇತ್ತು. ಆದ್ದರಿಂದ ರಾಜ್ಯದ ಆಡಳಿತ ಭಾಷೆ ಮುಖ್ಯವಾಗಿ ಕೋರ್ಟ್ ಕಚೇರಿಗಳಲ್ಲಿ ರೆವೆನ್ಯೂ ಡಿಪಾರ್ಟ್ಮೆಂಟ್ನಲ್ಲಿ ಮಾತನಾಡತಕ್ಕಂಥ ಭಾಷೆ ಬೇರೆಯೇ, ನಮ್ಮ ಭಾಷೆ ಬೇರೆ. ಆದರೆ ಜನಸಾಮಾನ್ಯರಿಗೂ ಸರ್ಕಾರಕ್ಕೂ ಆಡಳಿತಕ್ಕೂ ಸಂಬಂಧ ಇಲ್ಲದ ಸ್ಥಿತಿ ಇದ್ದದರಿಂದ ದೇಶ ಭಾಷೆಯ ಒಂದು ವ್ಯಾಪ್ತಿಯಲ್ಲಿ ಆಡಳಿತ ಆಗಬೇಕು ಎನ್ನುವುದಕ್ಕೆ ಪ್ರಾಂತೀಯ ಭಾಷೆಗಳ ರಾಜ್ಯ ಆಗಬೇಕು ಅಂತ ಕಾಂಗ್ರೆಸ್ ಕೂಡ ಒಪ್ಪಿಕೊಂಡಿತು. ಮೋತಿಲಾಲ್ ನೆಹರು ಒಂದು ಕಮಿಟಿ ಮಾಡಿದರು, ಅವರ ಕಮಿಟಿ, ಅದರಲ್ಲಿ ಆ ಸಿದ್ಧಾಂತ ಜಾರಿಯಾಯಿತು. ಆಮೇಲೆ ಕಾಂಗ್ರೆಸ್ಸಿನ ಮುಖಂಡರಾದಂಥ ದಿವಾಕರ್ರು, ರಂಗರಾಜ್ ದಿವಾಕರ್ರು, ಆಮೇಲೆ ಕೌಜಲ್ಗಿಯವರು, ನಮ್ಮ ಈ ಕಡೆಯಲ್ಲಿ ಮುಖ್ಯವಾಗಿ ಕೆ ಆರ್ ಕಾರಂತರು, ಈಗಿನ ಡಾಕ್ಟರ್ ಶಿವನಾಥ ಕಾರಂತರ ಅಣ್ಣ, ಆಮೇಲೆ ಜಿನರಾಜ್ ಹೆಗಡೆಯವರು, ಇವರೆಲ್ಲ ಪ್ರಮುಖ ಪಾತ್ರ ವಹಿಸಿದರು. ಅವರು ನಮ್ಮನ್ನು ಆಗ ಕರೆದು ಇದು ದೇಶಾಭಿಮಾನ ಮತ್ತು ಪ್ರಾಂತಾಭಿಮಾನ ಎರಡೂ ಸಮಸಮವಾಗಿ ಹೋಗತಕ್ಕಂಥ ನಮ್ಮ ಕರ್ತವ್ಯ, ಅದಕ್ಕೆ ನಾವು ಹೋರಾಡಬೇಕಂತ ಹೇಳಿದರು. ಅವರು ಎಷ್ಟೋ ಸಲ ಅವರ ಮನೆ ಕರೆದು ನಮಗೆ ಉಪದೇಶ ಕೊಟ್ಟು ನಮ್ಮನ್ನು ಗ್ರಾಮ ಗ್ರಾಮಗಳಿಗೆ ಕಳಿಸಿಕೊಟ್ಟಿದ್ದಾರೆ. ಕಾರಂತರಂತಹ ವ್ಯಕ್ತಿ ಈಗ ಸಿಕ್ಕುವುದು ಕಷ್ಟ. ದೇಶಕ್ಕಾಗಿ, ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಮಾಡಿದಂಥ ಕೆಲಸ ಅತ್ಯಂತ ಮಹತ್ವವಾದ್ದು, ಜನ ಮರೆತುಬಿಟ್ಟಿದ್ದಾರೆ ಅವರನ್ನು. ಅವರು ಕೂಡ ಅಷ್ಟು ಪ್ರಚಾರಕ್ಕೆ ಹೋಗದೆ ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದುಬಿಟ್ಟಿದ್ರೆ, ಅವರು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇದ್ದುಬಿಟ್ಟರೆ ಸೆಂಟ್ರಲ್ ಗೌರ್ಮೆಂಟಿಗೆ ಸಹ ಹೋಗ್ತಿದ್ರು. ಆದರೆ ಅವರು ಕಾಂಗ್ರೆಸ್ ಮುಖಂಡರೊಡನೆ ಭಿನ್ನಾಭಿಪ್ರಾಯ ತಾಳಿಕೊಂಡು ಆಮೇಲೆ ಅವರು ತಟಸ್ಥ ಆಗಿದ್ದರು. ಅಂಥ ಮಹಾಮಹಿಮರು ನಮಗೆ ಆದರ್ಶರಾಗಿದ್ದರು. ನಾವು ಏಕೀಕರಣಕ್ಕಾಗಿ ಗ್ರಾಮ ಗ್ರಾಮ, ತಾಲೂಕು ತಾಲೂಕು, ನಮ್ಮ ಈ ಬದ್ದಿಡ್ಕದಲ್ಲಿ ನಾವು ಅವರನ್ನೆಲ್ಲ ಕರೆದು ಏಕೀಕರಣ ಸಭೆ ಮಾಡಿದ್ದೇವೆ, ಭಾಷಣ ಮಾಡಿಸಿದ್ದೇವೆ. ಅದು ಕಾಸರಗೋಡಿನ ವಿಲೀನೀಕರಣ, ಕೇರಳ ವಿಲೀನೀಕರಣಕ್ಕಿಂತ ಮೊದಲನೇ ಸಂಗತಿ. ಸರಿ, ಇಲ್ಲಿನ ಸಮಸ್ತ ರಾಜಕೀಯ ಮುಖಂಡರು, ಉಮೇಶ್ ರಾಯರ ಆಗಿದ್ದಂಥ ತ್ಯಾಗಿ, ದೇಶಕ್ಕಾಗಿ ರಾಷ್ಟ್ರಕ್ಕಾಗಿ ಎಲ್ಲ ಸಮರದಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಟ ಮಾಡಿದಂಥ ಧೀಮಂತ ನಾಯಕ ಕಕ್ಕಿಲ್ಲಾರು, ಇಂಥವರೇ ಎಲ್ಲ ರಾಜಕೀಯವನ್ನು ಬಿಟ್ಟು ಕರ್ನಾಟಕ ಏಕೀಕರಣ ಸ್ಥಾಪನೆ ಮಾಡಿದರು. ನಾನು ಕೂಡ ಅದನ್ನು ಸೇರಿಕೊಂಡೆ. ಆಗ ವೆಂಕಿ ಬಿದ್ದಿರೆ ಮನೆಗೆ ಎನ್ನುವಂಥ ಒಂದು ಕವಿತೆ ಬರೆದೆ. ಆ ಕವಿತೆಯನ್ನು ನಾನು ಎಲ್ಲಿ ಕನ್ನಡ ನಾಡಿಗೆ ಹೋದರೂ ಕೂಡ ಅದನ್ನು ಹೇಳಿ ಅಂತ ನನ್ನ ಹತ್ರ ಜನ ಅಲ್ಲಿ ಮುಗಿಬೀಳ್ತಾರೆ. ಬಯ್ಯಾರ ಕಿಂಗಣ್ಣರಯ್ಯ ಅವರು ಸಾಹಿತ್ಯದಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದಲ್ಲಿ ವಿದ್ವತ್ ಪರೀಕ್ಷೆ ಪಾಸಾಗಿ ಪ್ಯಾರಡಾಲದ ಹೈಸ್ಕೂಲಿನಲ್ಲಿ ಶಿಕ್ಷಕ ವೃತ್ತಿ ಹಿಡಿದರು. ಕರ್ನಾಟಕದ ಮೂಲೆ ಮೂಲೆಗಳಿಂದ
ಅವರಿಗೆ ಅರ್ಪಿತವಾದ ಭಿನ್ನ ಒತ್ತಡಗಳು ಜನರೇ ಪ್ರೀತಿಯಿಂದ ಇತ್ತ ಪ್ರಶಸ್ತಿ ಸನ್ಮಾನ ಪತ್ರಗಳು ಮನೆಯ ಗೋಡೆಯ ತುಂಬ ಅಲಂಕರಿಸಿವೆ ಮೂವತ್ತು ವರ್ಷಗಳ ಅವರ ನಿಸ್ಪೃಹ ಸೇವೆಗೆ ಕೀರ್ತಿಯ ಕಳಶ ಇಟ್ಟದ್ದು 1969ರಲ್ಲಿ ಅವರಿಗೆ ಸಂದ ಶ್ರೇಷ್ಠ ಅಧ್ಯಾಪಕ ರಾಷ್ಟ್ರ ಪ್ರಶಸ್ತಿ ನನಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದಾಗ ನನಗೆ ತುಂಬ ಸಂತೋಷ ಆಯಿತು ಯಾಕಂದರೆ ಅಧ್ಯಾಪಕರ ಕೆಲಸಕ್ಕೆ ಪ್ರಾರಂಭದಲ್ಲಿ ನಾನು ತಪ್ಪಿಸಿದವನು ಅಧ್ಯಾಪಕನಾಗಲಿಕ್ಕೆ ಕನ್ನಡ ಸಂಸ್ಕೃತ ಎರಡು ಭಾಷೆಗಳಲ್ಲಿಯೂ ನನಗೆ ಯೂನಿವರ್ಸಿಟಿಯ ಪದವಿ ಇತ್ತು ಆ ಕಾಲಕ್ಕೆ ಅಧ್ಯಾಪಕನಂದರೆ ಏನು ಪ್ರಯೋಜನ ಇಲ್ಲದವ ಅಂತ ಸಾಮಾನ್ಯ ತಿಳುವಳಿಕೆ ಇತ್ತು ಈಗ ಹಾಗಿಲ್ಲ ಆಗ ನಾನು ಜರ್ನಲಿಸ್ಟ್ ಆಗಿ ಹೋದವನು ಆಮೇಲೆ ಅಧ್ಯಾಪಕನಾಗಿ ಬಂದೆ ಮನಪೂರ್ವಕ ಶಿಕ್ಷಕ ವೃತ್ತಿಯಲ್ಲಿ ದುಡಿದೆ ನಾನು ಕಲಿಸಿದಂಥ ವಿದ್ಯಾರ್ಥಿಗಳು ಒಬ್ಬರೂ ಫೈಲಾಗಲಿಲ್ಲ 30 ವರ್ಷಗಳಲ್ಲಿ ನಾನು ಕಲಿಸಿದ ವಿದ್ಯಾರ್ಥಿಗಳು ಇವತ್ತು IAS ಆಗಿ ಡಾಕ್ಟ್ರಾಗಿ ಇಂಜಿನಿಯರ್ ಆಗಿ ವಕೀಲರಾಗಿ ಒಳ್ಳೆ ಹೆಸರು ಪಡೆದವರಿದ್ದಾರೆ ಹಾಗಾಗಿ ಅಧ್ಯಾಪಕ ವೃತ್ತಿಯಲ್ಲಿ ಆ ಪ್ರಶಸ್ತಿ ಸಿಕ್ಕಿದಾಗ ನಾನು ಮಾಡಿದ ಕೆಲಸ ಸಾರ್ಥಕ ಆಯಿತು ಅಂತಾಯಿತು ಆಮೇಲೆ ಸಾಹಿತ್ಯದಲ್ಲಿಯೂ ಕೂಡ ಕರ್ನಾಟಕ ಸರ್ಕಾರ ಎಲ್ಲ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿತು ಆಮೇಲೆ ನಮ್ಮ ಶೃಂಗೇರಿ ಜಗದ್ಗುರುಗಳು ಭಾಳ ಹಿಂದೆ ಮಧುರಿನಲ್ಲಿ ನನ್ನನ್ನು ಸನ್ಮಾನಿಸಿದ್ದಾರೆ ಶೃಂಗೇರಿ ಜಗದ್ಗುರು ಮೇಲೆ ಪ್ರತ್ಯೇಕವಾದಂಥ ಒಂದು ಗೌರವ ನನಗುಂಟು ಎಲ್ಲ ಸ್ವಾಮಿಗಳಂತೆಲ್ಲ ಶೃಂಗೇರಿ ಪೀಠ ಎನ್ನುವಂಥದ್ದು ಯಾಕಂದರೆ ಶಂಕರಾಚಾರ್ಯರ ಅದ್ವೈತ ನನ್ನ ಮನಸ್ಸಿಗೆ ತುಂಬ ಹಿಡಿಸಿದೆ ಆ ಅದ್ವೈತ ಪಾಲನೆಯಲ್ಲಿ ಶೃಂಗೇರಿ ಜಗದ್ಗುರುಗಳಂಥವರು ಒಬ್ಬರು ಆದರ್ಶವಾಗಿ ಇವತ್ತು ಇದ್ದಾರೆ ಎನ್ನುವಂಥದ್ದು ನನಗೆ ತುಂಬ ಅಭಿಮಾನ ಹಾಗೆ ರಾಜಕೀಯದವರು ಅನೇಕ ಮಂತ್ರಿಗಳು ರಾಮಕೃಷ್ಣ ಹೆಗಡೆ MP ಪ್ರಕಾಶು ಅನೇಕರು ನನಗೆ ಸನ್ಮಾನ ಮಾಡಿದ್ದಾರೆ ಮತ್ತು ಕೆನರಾ ಬ್ಯಾಂಕಿನವರು ಸಿಂಡಿಕೇಟ್ ಬ್ಯಾಂಕಿನವರು ಇದೆಲ್ಲ ಅವರು ದೊಡ್ಡ ದೊಡ್ಡ ಸಂಸ್ಥೆಗಳು ಸನ್ಮಾನ ಮಾಡಿದ್ದು ಈಗ ಸನ್ಮಾನ ಅಂದರೆ ನನಗೆ ತಗೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಈಗ ನಿನ್ನೆ ಇವತ್ತು ನಾನು ಬರುವುದಿಲ್ಲ ಅಂತ ಒಂದು ಕಡೆ ಕಾಲು ಬರೋದು ಯಾಕಂದರೆ ಆರೋಗ್ಯಕ್ಕೆ ನನಗೆ ಹೊಂದಿಕೊಳ್ಳುವುದಿಲ್ಲ ಆದ್ದರಿಂದ ಆ ಕಾಲಕ್ಕೆ ರಾಷ್ಟ್ರ ಪ್ರಶಸ್ತಿ ರಾಜ್ಯ ಪ್ರಶಸ್ತಿಗಳು ಬಂದಾಗ ನಿಜವಾಗಿ ತುಂಬ ಸಂತೋಷ ಆಯಿತು ನಾನು ಕೇರಳ ರಾಜ್ಯದವನು ಆದರೂ ಕರ್ನಾಟಕ ರಾಜ್ಯ ನನ್ನನ್ನು ಅನೇಕ ಸಲ ಸರ್ಕಾರವೇ 2-3-4 ಸಲ ಸರ್ಕಾರದ ಸನ್ಮಾನ ಮಾಡಿತು ಸರ್ಕಾರದ ಮುಖ್ಯಸ್ಥ ಸನ್ಮಾನ ಮಾಡಿದರು ನಿಜಲಿಂಗಪ್ಪನವರು ಸ್ವತಃ ನಾನು ರಾಷ್ಟ್ರ ಸ್ವಾತಂತ್ರ್ಯ ಹೋರಾಟಗಾರ ಅಂತ ನನಗೆ ಸನ್ಮಾನ ಕೊಟ್ಟರು ಸುಮಾರು 1940-41ನೇ ಇಸಿ ಆ ಕಾಲದಿಂದಲೇ ನೀವು ಗಾಂಧೀಜಿಯವರು ಕರೆ ಕೊಟ್ಟಿದ್ದರಲ್ಲ ವೈಯಕ್ತಿಕ ಸತ್ಯಾಗ್ರಹ ಅಂತ ಅದರಲ್ಲಿ ಭಾಗವಹಿಸಿದ್ದೀರಿ ಅಂತ ನಾನು ಕೇಳಿದ್ದೇನೆ ಆ ಕ್ಷೇತ್ರದಲ್ಲಿ ನಿಮ್ಮ ಅನುಭವಗಳೇನು ನಾನು ನನಗೆ ತಾಯಿ ಮತ್ತು ತಾಯಿ ನೆಲ ಇದರ ಮೇಲಿರತಕ್ಕಂಥ ಪ್ರೀತಿ ನೈಸರ್ಗಿಕವಾದಂಥ ಒಂದು ಸಹಜವಾದಂಥ ಪ್ರೀತಿ ತಾಯಿ ದೇವರು ಅಂತ ನಾನು ನಂಬಿದವನು ನಮ್ಮ ವೇದಗಳು ಕೂಡ ತಾಯಿಯನ್ನೇ ದೇವರು ಅಂತ ಪ್ರಥಮವಾಗಿ ಹೇಳುತ್ತವೆ ಮಾತೃದೇವೋ ಭವ ಅಂತ ಹೇಳ್ತದೆ ತಾಯಿ ನೆಲವನ್ನು ಜನನಿ ಜನ್ಮಭೂಮಿಶ್ಚ ಸ್ವರ್ಗ ಹರಪಿ ಗರಿಯಸಿ ವಾಲ್ಮೀಕಿ ಹೇಳಿದ್ದಾನೆ ಈ ಅಭಿಮಾನ ನನಗೆ ಪ್ರೇರಣೆಯಾಗಿ ದೇಶಾಭಿಮಾನವು ಅದರ ಒಂದು ಅಂಗವಾಗಿ ಬಂತು ದೇಶಾಭಿಮಾನ ನಾನು 27ನೇ ಇಸವಿಯಲ್ಲಿ ಗಾಂಧಿಯನ್ನು ನೋಡಬೇಕು ಅಂತ ನಾನು ನಿಶ್ಚಯ ಮಾಡಿದವನು ಆದರೆ ಸೋಲಿಕ್ಕೆ ಆಗಲಿಲ್ಲ ಆಮೇಲೆ 35ಕ್ಕೆ ಗಾಂಧೀಜಿ 34-35ರೇ ಗಾಂಧಿ ಮಂಗಳೂರಿಗೆ ಬರ್ತಾರಂತಾದಾಗ ಆಗ ಬಸ್ ಇತ್ತು ಟ್ರೈನ್ ಇತ್ತು ನಾನು ತೀರ್ಥಯಾತ್ರೆ ಹೋಗುವ ಹಾಗೆ ನಾನು ನಡ್ಕೊಂಡು ಹೋದೆ ನಡ್ಕೊಂಡು ಹೋಗಿ ಗಾಂಧಿಯನ್ನು ಕಂಡೆ ಗಾಂಧಿಯನ್ನು ಕಂಡಾಗ ನಾನಾಗ ಬಹುಶಃ 19-20 ವರ್ಷ ಪ್ರಾಯದವನು ಆಗಲೇ ಒಂದು ಕವಿತೆ ಬರೆದೆ ಗಾಂಧಿ ದರ್ಶನ ಅಂತ ಆ ಕವಿತೆ ಬಹುಶಃ ಜಯಕರ್ನಾಟಕದಂತಹ ಪತ್ರಿಕೆಯಲ್ಲಿ ಪ್ರಕಟ ಆಯಿತು ಒಂದೆರಡು ಸಾಲ ಹೇಳ್ಬೋದು ಹೇಳ್ಬೋರು ಅದು ನೋಡು ಶತಕಾರ್ಧದ ಒಂದು ತೆರೆ ಸರಿಯುತ್ತಿರೆ ಶತಕಾರ್ಧದ ಒಂದು ತೆರೆ ಸರಿಯುತ್ತಿರೆ ಗಗನದ ವಿಶಾಲದಂಗಣದಲ್ಲಿ ಸುತ್ತಲಲಿ ದೇವದೂತರು ಎಲ್ಲ ಕಿಕ್ಕಿರಿದು ನಿಂದಿರ್ದು ಅನಿಮಿಷೋನ್ಮೇಷದಲ್ಲಿ ನೆರೆ ನಿರೀಕ್ಷಿಸುತ್ತಿರುವ ದಿವ್ಯ ದೃಶ್ಯವ ನೋಡು ಊರುಗೋಲಾಧಾರವಾಗಿ ಸಾಗುವ ಮುಂತೆ ಮುನ್ನಡೆ ಸುತಿಹನು ಜನಗಣವ ಮಾಂತ್ರಿಕನಂತೆ ಉದ್ಘೋಷ ಹರ್ಷದಿಂ
ವಾರ್ಧಿ ಮೊಳಗುವ ತೆರದಿ ಜಯತು ಜಯವೆಂದು ಜನಕೋಟಿ ಬೆಂಬಳಿ ಬಿಡಿದು ಲೋಹ ಚುಂಬಕ ಶಕ್ತಿ ಆಕರ್ಷಿಸುವ ಭರದಿ ಸಾತ್ವಿಕ ಆವೇಶದಲ್ಲಿ ಸಾಗುತ್ತಿದೆ ಬೆಂಕಿಯಲ್ಲಿ ಬಿದ್ದರು ಶತಶತಗ್ನಿಯ ಬಾಯಿಗೆ ಸಿದ್ಧರು ಕುಂಟನು ಕೈಲಾಸವೇರಿದನು ರಣಹೇಡಿ ನರಸಿಂಹನಾದ ಮಾಮೂಗನು ವಾಚಾಳಿ ಹಸುಳೆ ಹೆಂಗುಸು ಹರೆಯದವರೆಲ್ಲ ಕೆರಳಿದರು ಸಿಡಿಗುಂಡ ಮಲ್ಲಿಗೆಯ ದಂಡೆಯನ್ನೇ ಧೈರ್ಯದಲ್ಲಿ ಕೊರಳ ನರ್ಪಿಸಿ ತಾಯಿಗೆ ಜಯವೆಂದು ತೆರಳಿದರು ಸೂರ್ಯ ಮುಳುಗದ ಮಹಾ ಸಾಮ್ರಾಜ್ಯ ಪೀಠವನ್ನು ನಡುಗಿಸಿತ್ತು ಅವನೊಂದು ಶಾಂತಿ ಮಂತ್ರಸ್ಫೂರ್ತಿ ಬಿಗಿದ ಸಂಕಲೆಯ ಬಂಧನ ಕಳಚಿ ಮೈ ಕೊಡಹಿ ಏಳುತ್ತಿರುವಳು ತಾಯಿ ಭುವನೇಶ್ವರಿಯು ಮರಳಿ ಎದ್ದೇಳುವಳು ಅಯ್ಯೋ ಬಿದ್ದೇಳುವಳು ಹೊರಳಿ ಮೈಯೆಲ್ಲ ಗಾಯಗೊಂಡಿಹುದು ಕೈಕಾಲುಗಳ ಸಂಕಲೆಯ ಗೊಣಸು ಮುರಿದಿದ್ದರು ತಾಯೊಡಲ ಸಿಗಿದರೋ ಗರಗಸದಿ ಮಕ್ಕಳೇ ಮರಳುಗಳು ಏಕಾಕಿ ಆ ಕ್ಷೀಣದೇಹಿ ಧಾವಿಸುತಿಯನು ನೆತ್ತರೋ ಕುಳಿತುಳಿದು ನವಕಾಳಿ ನರ್ತಿಸುವ ಸೋದರನು ಸೋದರನ ಕೊರಳ ಹಿಸುಕುತ್ತಲಿರುವ ಪೈಶಾಚ ತಾಂಡವದ ರುದ್ರಭೂಮಿಯ ಕಡೆಗೆ ತಾಯ ಮೈಮಲ್ ಸವರಿ ಹಾ ಎಂದ ಮಾ ಎಂದ ಶಾಂತಿ ಶಾಂತಿಯು ಶಾಂತಿ ಎಂದ ನನ್ನುಡಿಯಿಂದ ಹೇ ರಾಮ ಹೇ ರಾಮ ಪ್ರೇಮಕ್ಕೆ ವಿದ್ವೇಷ ಗುಂಡಿಕ್ಕಿ ಕೊಂದಿತೋ ಸ್ವಡರ ಕುಡಿ ನಂದಿತೋ ಸತ್ಯದಲ್ಲಿ ಶಾಂತಿಯಲ್ಲಿ ಪ್ರೇಮದಲ್ಲಿ ಧರ್ಮದಲ್ಲಿ ಜಗವನೆತ್ತಿದ ಲೋಕವಂದ್ಯ ಗಾಂಧಿಯ ಕೊಂದು ನಾವು ಸತ್ಯವು ಸತ್ಯದಲ್ಲಿ ಶಾಂತಿಯಲ್ಲಿ ಪ್ರೇಮದಲ್ಲಿ ಧರ್ಮದಲ್ಲಿ ಜಗವನೆತ್ತಿದ ಲೋಕವಂದ್ಯ ಗಾಂಧಿಯ ಕೊಂದು ನಾವು ಸತ್ಯವು ಪಾಪ ಭಾರ ಹೊತ್ತೆವು ಮುಂದು ಬಿಡುಗಡೆಯ ತುತ್ತು ನೆತ್ತರಿನಿಂದ ತೊಯ್ದತ್ತು ನಮ್ಮ ನೆತ್ತಿಗೆ ಜಗದ ಶಾಪ ಸುತ್ತಿಗೆ ಬಿತ್ತು ತಮ್ಮ ಹದಿಹರೆಯದಲ್ಲೇ ಗಾಂಧೀಜಿಯನ್ನು ಕಂಡು ಪುಳಕಿತಗೊಂಡವರು. 1940-41 ವೈಯಕ್ತಿಕ ಸತ್ಯಾಗ್ರಹದಲ್ಲಿ ಗಾಂಧೀಜಿಯಿಂದಲೇ ಒಬ್ಬ ಸತ್ಯಾಗ್ರಹಿಯಾಗಿ ಆಯ್ಕೆಯಾದವರು. ಗಾಂಧೀಜಿಯ ಗ್ರಾಮ ರಾಜ್ಯದ ಕನಸನ್ನು ಒಪ್ಪಿ ಮಂಗಳೂರು ಬಿಟ್ಟು ಪೆರಳಾಲಕ್ಕೆ ಬಂದು ಕೃಷಿಕರಾದರು. ಗಾಂಧೀಜಿಯ ಕಲ್ಪನೆಯನ್ನು ನನಸಾಗಿಸುವ ಕನಸು ಹೊತ್ತು ಅದನ್ನು ಕೃತಿಗಿಳಿಸಿದ ಸಾಧನೆ. ಈ ಸುಂದರ ಸಂಪದ್ಭರಿತ ಅಡಿಕೆ ತೋಟ, ಅವರೇ ಕಟ್ಟಿಸಿದ ತೋಟದ ಮನೆ, ಸುಸಜ್ಜಿತ ಗೋಶಾಲೆ ಅವರ ಕೃಷಿಕ ಬದುಕಿನ ಪೂರ್ಣತೆಯ ಸಂಕೇತಗಳು. ಯಾಕಂದ್ರೆ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಕಲ್ಪನೆಯನ್ನು ನೀವು ಕೇಳಿರಬೇಕು. ಗ್ರಾಮವೇ ಒಂದು ಸ್ವತಂತ್ರ ಒಂದು ರಾಜ್ಯ ಸ್ವರಾಜ್ಯ ಎನ್ನುವಂಥ ಕಲ್ಪನೆಯಲ್ಲಿ ಗಾಂಧಿ ಎಷ್ಟರ ಮಟ್ಟಿಗಿದ್ರೆ ಅಂದರೆ ಒಂದು ಗ್ರಾಮ ಅಲ್ಲಿದ್ದಂಥ ಎಲ್ಲ ಆಚಾರ ವಿಚಾರ ವಹಿವಾಟುಗಳು ಆ ಗ್ರಾಮದವರೇ ತೀರ್ಮಾನ ಮಾಡಿಕೊಂಡು ದೊಡ್ಡ ಸರ್ಕಾರವೇ ಇಲ್ಲ, ಹಳ್ಳಿಯೇ ಸರಿಯಾದಂಥ ಒಂದು ವ್ಯವಸ್ಥೆಯನ್ನು ಇರಬೇಕು ಎನ್ನುವಂಥದ್ದನ್ನು ನಮ್ಮ ಪ್ರಾಚೀನ ಪಂಚಾಯತು ಎನ್ನುವಂಥ ಶಬ್ದ ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪ್ರಾಚೀನವಾದ ಆ ಶಬ್ದದ ಪ್ರಕಾರ ಗ್ರಾಮ ಸ್ವರಾಜ್ಯ ಕಲ್ಪನೆ ಹೇಳಿದರು. ಅವರು ಹೇಳಿದ್ದೇನೆಂದರೆ ನಮಗೆ ರಾಜಕೀಯ ಅಧಿಕಾರ ಅಲ್ಲ, ನಾವು ಮನುಷ್ಯನಿಗೆ ಮುಖ್ಯವಾಗಿ ಬೇಕಾದ್ದು ಅನ್ನ, ಎರಡನೇದು ಬಟ್ಟೆ. ಈ ಅನ್ನ ಮತ್ತು ಬಟ್ಟೆ ಎರಡರಲ್ಲಿ ಸ್ವತಂತ್ರನಾದರೆ ಅವನು ಸಂಪೂರ್ಣ ಸ್ವತಂತ್ರ. ಅದಕ್ಕೆ ಅನ್ನ ಬಟ್ಟೆಗೆ ನಾವು ಕೃಷಿಯೇ ಆಧಾರ ಹೊರತು ಬೇರೆ ಯಾವುದೂ ಇಲ್ಲ. ನಿಮಗೆ ಎಷ್ಟು ನಿಮ್ಮ ಹತ್ರ ಹಣ ಇದ್ದರೂ ಕೂಡ, 1 ಕೋಟಿ ರೂಪಾಯಿ ಇದ್ದರೂ ಕೂಡ ನೀವು ಅದನ್ನು ತಿಂದು ಜೀವನ ಉಳಿಸಿಕೊಳ್ಳಿ ಸಾಧ್ಯ ಆಗೋದಿಲ್ಲ. ನಿಮ್ಮ ಕೈಯಲ್ಲಿ 1 ಸೇರು ಅಕ್ಕಿ, 1 ಸೇರು ಗೋಧಿ, 1 ಸೇರು ರಾಗಿ ಇದ್ದರೆ ಆ ದಿವಸ ನೀವು ಬದುಕ್ತೀರಿ, ನಿಮ್ಮ ಕುಟುಂಬವನ್ನು ನೀವು ಕಾಪಾಡ್ತೀರಿ. ಅದನ್ನು ನಿಜವಾದಂಥ ಸ್ವಾತಂತ್ರ್ಯ ಎನ್ನುವುದು ಅವನವನು ಸೃಷ್ಟಿ ಮಾಡತಕ್ಕಂಥ ಅವನೇ ಬೇಕಾದಂಥ ಅನ್ನ. ಅದಕ್ಕಿಂತ ಹೆಚ್ಚಿನ ಸ್ವಾತಂತ್ರ್ಯವೇ ಅವಶ್ಯ ಇಲ್ಲ, ಅದಕ್ಕಿಂತ ಹೆಚ್ಚಿನ ದುಡ್ಡು ಅವಶ್ಯ ಇಲ್ಲ. ದುಡ್ಡು ಎನ್ನುವುದು ನಿರರ್ಥಕವಾದಂಥದ್ದು ಅಂತ, ಅದು ಅದಕ್ಕೆ ಅಷ್ಟು ಬೆಲೆ ಯಾರು ಕೊಡುವುದಿಲ್ಲ. ಆದ್ದರಿಂದ ಅನ್ನವೇ ಬ್ರಹ್ಮ, ಇದರಲ್ಲಿ ವೇದರಲ್ಲಿಯೂ ಕೂಡ ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಬಹುಶಃ ಋಗ್ವೇದ ಅಂತ ಕಾಣ್ತೀರ ನೀವು, ಉಪನಿಷತ್ನಲ್ಲಿ ಬರ್ತಾರೆ ಅನ್ನವನ್ನು ಬ್ರಹ್ಮ ಅಂತ ತಿಳ್ಕೊಂತ. ಆದ್ದರಿಂದ ಕೃಷಿ ಎನ್ನುವಂಥದ್ದು ಸಾಮಾನ್ಯ ವಿದ್ಯೆ ಅಂತ ನಾನು ಗ್ರಹಿಸುವುದಿಲ್ಲ. ಅದನ್ನು ಶ್ರದ್ಧಾಪೂರ್ವಕ ಮಾಡಿದಂಥವನಿಗೆ, ಒಂದು ಈ ಪೇಟೆ ವಾತಾವರಣದಿಂದ ಹಳ್ಳಿ ಬಂದ ನಂತರ ನನ್ನ ಆರೋಗ್ಯ ತುಂಬ ಒಳ್ಳೆಯದಾಯಿತು. ಒಂದು ಸ್ವಾರ್ಥ ದೃಷ್ಟಿಯಲ್ಲಿಯೂ ಕೂಡ ನಾನು ಕೃಷಿಕನಾದದ್ದು ನನಗೆ ತುಂಬ ಸಂತೋಷ. ನಾನು ಮಂಗಳೂರು ಪೇಟೆ ಬಿಟ್ಟು
ಈ ಪೆರಡಾಲ್ ಹಳ್ಳಿಗೆ ಬಂದ ಒಂದೇ ವರ್ಷದಲ್ಲಿ ನನ್ನ ಭಾರ 60 ಪೌಂಡ್ ಹೆಚ್ಚಾಗಿದೆ. ಹಾಗಾಗಿ ನಾನು ನನ್ನ ಸ್ವಂತದ ಯೋಗ್ಯತೆಯಲ್ಲಿಯೂ ಕೂಡ ಇಡೀ ದೇಶದ ಯೋಗ್ಯತೆಯಲ್ಲಿಯೂ ಕೂಡ ಕೃಷಿಯೇ ನಮ್ಮನ್ನು ಬದುಕಿಸುವಂಥದ್ದು, ಕೃಷಿಯೇ ಅನ್ನ ಕೊಡತಕ್ಕಂಥದ್ದು. ಅದು ಸರ್ವ ಸ್ವತಂತ್ರವಾಗಲಿಕ್ಕೆ ಹೇಳಿದಂಥ ಗಾಂಧಿಯ ಮಂತ್ರದ ಸಂಪೂರ್ಣ ಫಲ ಕೊಡತಕ್ಕಂಥದ್ದಂಥ ವಿಶ್ವಾಸದಿಂದ ಈ ಹೊತ್ತು ನಾನು ನಂಬುತ್ತೇನೆ. ಸಾಹಿತ್ಯ ಮತ್ತು ಕೃಷಿ ಎರಡೇ ನನ್ನ ಜೀವನಕ್ಕೆ ಎರಡು ಕಾಲುಗಳು, ಎರಡು ಕೈಗಳು, ಎರಡು ಕಣ್ಣುಗಳು, ಎರಡು ಕಿವಿಗಳಿದ್ದ ಹಾಗೆ ನನಗೆ ಆಧಾರ ಆಗಿದೆ. ಅಯ್ಯಾರರ ಪುಸ್ತಕ ಪ್ರೇಮ ಅಪಾರ. ಶಿಶು ಸಾಹಿತ್ಯದಿಂದ ವ್ಯಾಕರಣ ಗ್ರಂಥದವರೆಗೆ ಅವರ ಸಾಹಿತ್ಯ ಕೃಷಿ. ಅವರ ಸಾಹಿತ್ಯ ಕೃತಿಗಳ ಕುರಿತು ಹಿರಿಯ ವಿದ್ವಾಂಸ, ಸಂಶೋಧಕ, ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಸಿ ಹೊಸಬೆಟ್ಟು ಅಧ್ಯಯನ ನಡೆಸಿದ್ದಾರೆ. ಅವರೆನ್ನುತ್ತಾರೆ, ಇವರು ನವೋದಯ ಸಂಪ್ರದಾಯದಲ್ಲಿ ಕಾವ್ಯಗಳನ್ನು ಬರೆದು ಇಡೀ ನಾಡಿನಲ್ಲಿಯೇ ತಮ್ಮ ಪ್ರಭಾವವನ್ನು ಬೀರಿದವರು. ದೇಶಾಭಿಮಾನ, ಭಾಷಾಭಿಮಾನ, ಸಮಾನತೆ, ದುಡಿಮೆಯ ಮಹತ್ವ ಮೊದಲಾದ ವಿಷಯಗಳಲ್ಲಿ ಅವರು ಹಲವು ಹಾಡುಗಳನ್ನು ರಚಿಸಿದ್ದಾರೆ. ಆ ಹಾಡುಗಳಲ್ಲಿ ಭಾವೋಜ್ವಲತೆಯೊಂದಿಗೆ ವಿಚಾರದ ಉಜ್ವಲತೆ ಉಂಟು. ಅವರು ಸಂಸ್ಕೃತ, ಕನ್ನಡ ಎರಡರಲ್ಲೂ ಅಸಾಧಾರಣ ಪಂಡಿತರಾದ್ದರಿಂದ ಅವರ ಕವಿತೆಗಳಲ್ಲಿ ಮಣಿಪ್ರವಾಳ ಶೈಲಿ ಇದೆ. ಆ ಮಣಿಪ್ರವಾಳ ಶೈಲಿ ಅಂದರೆ ಅದು ಲಾಲಿತ್ಯಕ್ಕಿಂತ ಹೆಚ್ಚು ಗಾಂಭೀರ್ಯದಿಂದ ಕೂಡಿದೆ. ಹಾಗಾಗಿ ಅವರು ಹಾಡಿದ ಹಾಡೆಲ್ಲವೂ ಹೃದಯವನ್ನು ಮುಟ್ಟುತ್ತದೆ ಮಾತ್ರವಲ್ಲ ಬುದ್ಧಿಯನ್ನು ಚೆನ್ನಾಗಿ ಪ್ರಚೋದಿಸ್ತದೆ. ನವಭಾವ, ನವಜೀವ, ನವಶಕ್ತಿ ತುಂಬಿಸುವ ಹಾಡೊಮ್ಮೆ ಹಾಡಬೇಕು, ಹಾಡ ನುಡಿಗುಂಡುಗಳು ಹೋಗಿ ಭಯವ ಬೆನ್ನಟ್ಟಬೇಕು ಅಂತ ಹೇಳಿ ಜನರಲ್ಲಿ ಭೀತಿಯ ಮಹತ್ವವನ್ನು ತಮ್ಮ ಕಾವ್ಯದ ಮೂಲಕ ಅವರು ಹಾಡಿ ತೋರಿಸಿದ್ದಾರೆ. ಆಮೇಲೆ ದೇಶದಲ್ಲಿ ಕರ್ನಾಟಕ ಏಕೀಕರಣ ಆದಾಗ ಅವರು ಇದ್ದ ನೆಲ ಕಾಸರಗೋಡು ಅನ್ಯ ಪ್ರಾಂತ್ಯಕ್ಕೆ ಹೋದಾಗ ಅವರು ಬಹಳವಾಗಿ ನೊಂದುಕೊಂಡರು, ಬಹಳ ನಿರಾಶೆ ಆಯಿತು. ಅದರಿಂದಾಗಿ ಬೆಂಕಿ ಬಿದ್ದಿದೆ ಮನೆಗೆ, ಹೋಗೊಳ್ಳಿರು, ಬನ್ನಿರು ಅಂತ ಅವರು ಅಲ್ಲಿ ಆಕ್ರೋಶದಿಂದ ಆಕ್ರಂದನ ಮಾಡಿದರು. ಇಡೀ ನಾಡಿನಲ್ಲಿ ಆ ಹಾಡು ಪ್ರತಿಧ್ವನಿತವಾಯಿತು. ಅಷ್ಟು ಮಾತ್ರವಲ್ಲ, ಅವರಿಗೆ ಭಾವದ ವಿಶೇಷತೆ ಬಂದಾಗ ನನ್ನದೆಯ ಬಿಸಿ ರಕ್ತವನ್ನು ಕುದಿಸಿ ಬಿಸಿ ಮಾಡಿ ನಾ ಬರೆಯಲೇನು, ನಾನು ಶಕ್ತಿ ಕವಿಯು ಎಂದು ಜನರಲ್ಲಿ ರಕ್ತ ಸಹಜವಾದಂತಹ ಕ್ರಾಂತಿ ಬರಬೇಕು ಅಂತ ಅವರು ಅಷ್ಟು ಉಜ್ವಲವಾಗಿ ಕವಿತೆಗಳನ್ನು ಬರೆದಿದ್ದಾರೆ. ಮಾತ್ರವಲ್ಲ, ಸಮಾಜದಲ್ಲಿ ಬಹಳ ದೂರ ಉಳಿಯಲ್ಪಟ್ಟ ಕೊರಗ, ಸಮಾಜದ ಕುರಿತಾಗಿ ಅವರು ಬರೆದ ಕೊರಗ ಎಂಬ ಒಂದು ಕವನ ಬಹಳ ಪ್ರಸಿದ್ಧ. ಕೊರಗ ಎಂಬ ಶಬ್ದಕ್ಕೆ ಎಷ್ಟೆಲ್ಲ ಕನ್ನಡದಲ್ಲಿ ಅರ್ಥಗಳು ಬರುವುದಕ್ಕೆ ಸಾಧ್ಯ ಇದೆಯೋ ಅವುಗಳನ್ನೆಲ್ಲ ಬಳಸಿ ಅವರ ಕರುಣಾಜನಕವಾದ ಆ ಕೊರಗ ಸಮಾಜದ ಕರುಣಾಜನಕವಾದ ದಲಿತ ಪರಿಸ್ಥಿತಿಯನ್ನು ಅವರು ಬಣ್ಣಿಸಿದ್ದಾರೆ. ಮಾತ್ರವಲ್ಲ, ಅವರು ಅನುವಾದವನ್ನು ಮಾಡಿದ್ದಾರೆ. ಉಪನಿಷತ್ತಿನ 5 ಪ್ರಮುಖವಾದ ಸ್ತುತಿಗಳನ್ನು ಅವರು ಕನ್ನಡದಲ್ಲಿ ಅನುವಾದಿಸಿದ್ದಾರೆ. ಎಲ್ಲದರಲ್ಲಿಯೂ ಅವರ ಗಾಂಭೀರ್ಯ ವ್ಯಕ್ತವಾಗ್ತದೆ. ಇಷ್ಟು ಗಾಂಭೀರ್ಯ ಇದ್ದರೂ ಕೂಡ ಅವರ ಕವನಗಳನ್ನು ಅರ್ಥ ಮಾಡುವುದೇನು ಕಷ್ಟ ಇಲ್ಲ. ಅಲ್ಲಿ ಕ್ಲಿಷ್ಟತೆ ಇಲ್ಲ, ಸಂಕೀರ್ಣತೆ ಇಲ್ಲ, ಅರ್ಥವ್ಯಕ್ತಿ ಸಹಜವಾಗಿದೆ. ಹೀಗಾಗಿ ಅವರ ಪದ್ಯಗಳು ಹಾಡುವ ಗುಣಕ್ಕೂ ಒಳಗೊಂಡಿವೆ. ನಮ್ಮ ಕರಾವಳಿ ಕರ್ನಾಟಕದ ಯಕ್ಷಗಾನದ ಕುರಿತಾಗಿಯೂ, ತುಳು ವೈಭವದ ಕುರಿತಾಗಿಯೂ ಅವರು ಕಾವ್ಯ ರಚಿಸಿದ್ದಾರೆ. ಹೀಗಾಗಿ ಗಡಿನಾಡಿನ ಕನ್ನಡದ ಭಾಗದಲ್ಲಿದ್ದು ಕೈಯಾರಕ ಇಂಜಿನಿಯರ್ಗಳು ಕನ್ನಡದ ಸಂಸ್ಕೃತಿಯನ್ನು ರಕ್ಷಿಸಿದ್ದಾರೆ. ತುಳುನಾಡಿನ ಮಹತ್ವವನ್ನು ಕೂಡ ತಮ್ಮ ಕಾವ್ಯಗಳಲ್ಲಿ ಒಡಮೂಡಿಸಿದ್ದಾರೆ. ಹೀಗಾಗಿ ನಮ್ಮ ಕರ್ನಾಟಕದ ಆಧುನಿಕ ಸಾಹಿತ್ಯ ಚರಿತ್ರೆ ಇತಿಹಾಸದಲ್ಲಿ ಕಿಂಜನ್ ರೈಗಳ ಕಾವ್ಯಕ್ಕೆ ಮಹತ್ವದ ಸ್ಥಾನ ಇದೆ. ರೈ ದಂಪತಿಗಳಿಗೆ 6 ಗಂಡು, 2 ಹೆಣ್ಣು ಮಕ್ಕಳು. ಕಾಸರಗೋಡು ಇಂದಿಗೂ ಕರ್ನಾಟಕದಿಂದ ಹೊರಗೆ ಇದೆ ಎಂಬ ಕೊರಗು ಬಿಟ್ಟರೆ ಹೆಂಡತಿ ಮಕ್ಕಳು ಮೊಮ್ಮಕ್ಕಳೊಂದಿಗಿನ ಸುಖಿ ಸಂಸಾರ ಕೈಯಾರ ಕಿಂಜನ್ ರೈ ಅವರು. ಅವರ ಸಾಹಿತ್ಯ ಸೇವೆ, ಕನ್ನಡದ ಕೈಂಕರ್ಯ ಅವಿರತವಾಗಿ ನಡೆದೇ ಇದೆ.